ನನ್ನ ಸ್ನೇಹಿತ ಅವರ ಆಕ್ಷನ್ಸ್ ನೋಡ್ತಾ ಇದ್ದೆ. ಸ್ನೇಹಿತವರು ನಮ್ರತ ಅವ್ರನ್ನ ಯಾವ ಥರ ಇಂಪ್ರೆಸ್ ಮಾಡಬೇಕು ಅಂತ ಏನೇನೆಲ್ಲ ಹೇಳೋರು, ಚೀಸಿ ಚೀಸಿ ವೆರಿ ಚೀಸಿ ಅಂತಲೇ ಹೇಳೋರು ಇದಕ್ಕೆ ನಮ್ರತ. ಸೊ ಹಂಗೆ ಇದು ಮಾಡಿ ಅವ್ರಿಗೆ ಟೀಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದಂಥ ಒಂದು ಚಿಕ್ಕ ಒಂದು ಅದೇ ಫನ್ ಪಾರ್ಟು. ಆಮೇಲೆ ಅದು ಸುದೀಪ್ ಸರ್ ಇದರಲ್ಲಿ ಕೇಳಬೇಕಾದ್ರೆ ಅದು ನಮ್ರತ ಟ್ರೈ ಮಾಡ್ತಾ ಇದ್ದಾರಾ ಅಥವಾ ಆಮೇಲೆ ಕ್ರಶ್ ಆಗಿದೆಯಾ ಆ ಥರ ಏನು ಆಗಿರಲಿಲ್ಲ. ಹಾಂ, ಇನ್ನೊಂದು ಮೇನ್ ಕ್ವೆಶ್ಚನ್, ಅವಿನಾಶ್ ಅವ್ರಿಗೆ ನಮ್ರತ ಮೇಲೆ ಕ್ರಶ್ ಆಗಿದ್ದ? ತುಂಬ ಹಾಡೆಲ್ಲ ಹಾಡ್ತಾನೇ ಇದ್ರಿ ಬೆಳಿಗ್ಗೆ ಸಂಜೆ ತನಕ, ಆ ವಾಶ್ರೂಮ್ ಹತ್ರ ಎಲ್ಲ ನಾವು ನೋಡ್ತಾ ಇದ್ವಿ. ಸೊ ಏನದು ಎಕ್ಸಾಕ್ಟ್ಲಿ? ಇಲ್ಲ ಆ್ಯಕ್ಚುಲಿ ಅದು ಸ್ನೇಹಿತವರು ಇರಬೇಕಾದ್ರೆ ನನ್ನ ಸ್ನೇಹಿತವರ ಆ್ಯಕ್ಷನ್ಸ್ ನೋಡ್ತಾ ಇದ್ದೆ. ಸ್ನೇಹಿತವರು ಅಮೃತ ಅಂತ ಬರ್ತಾ ಇದೆ, ಸಾರಿ ನಮ್ರತ ಅವ್ರನ್ನ ಮಂಗಳೂರಲ್ಲಿ ಯಾರು ಇರ್ಬೇಕು, ನಮ್ರತ ಅವ್ರನ್ನ ಯಾವ ಥರ ಇಂಪ್ರೆಸ್ ಮಾಡಬೇಕು ಅಂತ ಏನೇನೆಲ್ಲ ಹೇಳೋರು, ಅವ್ರು ಅವ್ರ ಹತ್ರ ಹೋಗ್ಬಿಟ್ಟು ಡ್ಯಾನ್ಸ್ ಆಡೋದು ಅದು ಇದು ನೀವು ನೋಡಿರ್ತೀರಾ, ಇಲ್ಲಿ ಏನೇನೆಲ್ಲ ಸಾಂಗ್ ಆಡ್ತಾರೆ ಡ್ಯಾನ್ಸ್ ಆಡ್ತಾರೆ ಸ್ನೇಹಿತವರು. ಆಮೇಲೆ ಇವರು ಅದಕ್ಕೆ ಚೀಸಿ ಚೀಸಿ ವೆರಿ ಚೀಸಿ ಅಂತಲೇ ಹೇಳೋರು ಇದಕ್ಕೆ ನಮ್ರತ, ಇಷ್ಟೊಂದು ಚೀಸಿ ಬೇಕಾ ಹಂಗೆ ಹಿಂಗೆ ಅಂತ. ಸೊ ನಾನು ಸ್ನೇಹಿತವ್ರಿಗೆ ಸುಮ್ಮನೆ ಹಿಂಗೆ ಹೇಳ್ತಾ ಇದ್ದೆ, ನಿಮಗೆ ಚೀಸಿ ಹೇಳ್ತಾ ಇದ್ದಾರೆ ಆದರೂ ನೀವು ಮಾಡ್ತಾ ಇದ್ದೀರಾ ಈ ಥರ ಅಲ್ಲ. ಒಂದು ಹುಡುಗಿನ ಅಂದರೆ ಅವರಿಗೆ ಅಲ್ಲಿ ನೀವು ಹೇಳಬೇಕಾದ್ರೆ ಅದು ಇಂಪ್ಯಾಕ್ಟು ಆಗಬೇಕು, ಮತ್ತು ಜಾಸ್ತಿ ಹೊತ್ತು ಅಲ್ಲಿ ಇದ್ದರೆ ನೀವು ಅಲ್ಲಿ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ ಅಂತ. ಸೊ ಹಂಗೆ ಇದು ಮಾಡಿ ಅವ್ರಿಗೆ ಟೀಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದಂಥ ಒಂದು ಚಿಕ್ಕ ಒಂದು ಅದೇ ಫನ್ ಪಾರ್ಟು. ಆಮೇಲೆ ಅದು ಸುದೀಪ್ ಸರ್ ಇದರಲ್ಲಿ ಕೇಳಬೇಕಾದ್ರೆ ಅದು ಸುಮ್ಮನೆ ಅದು ಆ ಥರ ಹೋಯಿತು, ಲೈಕ್ ಅವಿನಾಶ್ ಏನೋ ನಮ್ರತ ಟ್ರೈ ಮಾಡ್ತಾ ಇದ್ದಾರಾ ಅಥವಾ ಆಮೇಲೆ ಕ್ರಶ್ ಆಗಿದೆಯಾ ಆ ಥರ ಏನು ಆಗಿರಲಿಲ್ಲ, ಟು ಬಿ ವೆರಿ ಹಾನೆಸ್ಟ್. ಬಟ್ ಒಂದು ಚಾಮ್ ಅಂತ ಏನಿದೆ ಅದನ್ನ ಯಾವ ಥರ ಪೋರ್ಟ್ರೇ ಮಾಡ್ಬೋದು ಅಂತ ಅಂದು ಸುಮ್ಮನೆ ಇದು ಮಾಡ್ತಾ ಇದ್ದೆ ಅಷ್ಟೇ. ಓಕೆ, ಸೊ ಏನು ಸೀರಿಯಸ್ ಆಗಿ ಏನು ಫೀಲಿಂಗ್ಸ್ ಇರಲಿಲ್ಲ? ಇಲ್ಲ ಇಲ್ಲ, ಸೀರಿಯಸ್ ಆಗಿ ಏನು ಫೀಲಿಂಗ್ಸ್ ಇರಲಿಲ್ಲ, ಟು ಬಿ ಹಾನೆಸ್ಟ್. ಓಕೆ, ನಾನು ಒಂದಿಷ್ಟು ಕ್ವೆಶ್ಚನ್ ಅನ್ನು ಕೇಳ್ತೀನಿ, ಒನ್ ವರ್ಡ್ ಅಲ್ಲಿ ನೀವು ಆನ್ಸರ್ ಮಾಡಿ. ಯಾರು ಮನೆಯಲ್ಲಿ ಬ್ರೈನಿಯಾಗಿ ಆಟ ಆಡ್ತಾ ಇದ್ದಾರೆ? ಯಾರು ಮನೆಯಲ್ಲಿ ಬ್ರೈನಿಯಾಗಿ ಆಟ ಆಡ್ತಾ ಇದ್ದಾರೆ? ಬ್ರೈನಿಯಾಗಿ ಆಟ ಆಡ್ತಿರೋ ವ್ಯಕ್ತಿ ಅಂದರೆ ಸಂಗೀತಾ. ತುಂಬ ಸ್ವೀಟ್ ವರ್ತುರ್ ಸಂತೋಷ್, ಒಬ್ವಿಯಸ್ಲಿ. ಕಾಮಿಡಿನೇ ಮಾಡಿದ್ರೆ ವಿನ್ ಆಗ್ತೀನಿ ಅಂತ ಅನ್ಕೊಂಡು ತುಕಾಲಿ, ಒಬ್ವಿಯಸ್ಲಿ. ಓಕೆ, ಸೊ ನೆಕ್ಸ್ಟ್, ತುಂಬಾ ಅಗ್ರೆಷನ್ ಅಂದ್ರೆ ಎಲ್ಲದಕ್ಕೂ ಅಗ್ರೆಸಿವ್ ಆಗಿ ಬರೋ ವಿನಯ್, ಒಬ್ವಿಯಸ್ಲಿ. ಓಕೆ, ತುಂಬಾ ಕೂಲ್ ಆಗಿ ನಾನು ಕೂಲ್ ಆಗಿದ್ರನ್ನ ವಿನ್ ಆಗ್ತೀನಿ ಅನ್ಕೊಂಡಿರೋರು? ತುಂಬ ಕೂಲಾಗಿ ನಾನು ವಿನ್ ಆಗ್ತೀನಿ ಅನ್ಕೋತಾ ಇದ್ದಾರೆ ಅಂದ್ರೆ ಸಿರಿ ಮ್ಯಾಮ್. ಓಕೆ, ಇನ್ನು ಜೆನ್ಯೂನ್ ಆಗಿ ಆಡ್ತಾ ಇರೋರು ಯಾರು? ಇಷ್ಟು ಕಂಪ್ಲೀಟ್ ಇವಾಗ ಈ ಮಾತ್ರ ಅಲ್ಲ, ಫಸ್ಟ್ ಇಂದ ನೀವು ಹೋಗೋಕ್ಕಿಂತ ಮುಂಚೆಯಿಂದ ಈ ದಿನದವರೆಗೂ ಈ ವ್ಯಕ್ತಿ ಜೆನ್ಯೂನ್ ಅಪ್ಪ ಅಂತ ಅನ್ಸಿದ್ದು? ವರ್ತುರ್ ಸಂತೋಷ್ ಜೆನ್ವಿನ್ ಆಗಿ ಆಡ್ತಾ ಇದ್ದಾರೆ, ಜೆನ್ವಿನ್ ಅನ್ಸಿದ್ದು ಕೂಡ. ಓಕೆ, ಸೊ ಇನ್ನು ನಿಮಗೆ ಏನಂತ ಹೇಳಿದ್ರೆ ಬಿಗ್ ಬಾಸ್ ನಲ್ಲಿ ಇರಿಟೇಟ್ ಆಗ್ತಾ ಇದ್ದಂತಹ ಕ್ಯಾರೆಕ್ಟರ್, ಆಚೆ ಬಂದ್ಮೇಲೆ ಇವ್ರನ್ನ ಮೀಟ್ ಮಾಡೋಕೆ ನಾನು ಇಷ್ಟಪಡೋದಿಲ್ಲ ಅಂತ ಅಂತ ಹಾಗಿರುವವರು ಯಾರಾದ್ರೂ ಇದ್ರ? ಅಂತ ಕ್ಯಾರೆಕ್ಟರ್ ಇರಲಿಲ್ಲ ಅಂತ ಅನ್ಸುತ್ತೆ. ಒಬ್ಬರ ಹೆಸರು ಹೇಳಲೇಬೇಕಂ ಇಲ್ಲ, ಅಂತ ಕ್ಯಾರೆಕ್ಟರ್ ಇಲ್ಲ, ಮೀಟ್ ಮಾಡಲೇ ಬಾರೋ ಅಂತ ಕ್ಯಾರೆಕ್ಟರ್ ಇರಲಿಲ್ಲ ನನಗೆ. ಓಕೆ, ಒಂದು ಬ್ಯಾಗೇಜ್, ಒಳ್ಳೆ ಫ್ರೆಂಡ್ಶಿಪ್ ಅಪ್ಪ ಅಂತ ಅಲ್ಲಿಂದ ತಗೊಂಡು ಬಂದು ಇರುವಂಥದ್ದು ಯಾವುದಿದೆ? ಒಂದು ಒಳ್ಳೆ ಬ್ಯಾಗೇಜ್, ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತಾನ? ಒಳ್ಳೆ ಫ್ರೆಂಡ್ಶಿಪ್ ಅಂದರೆ ಐ ಥಿಂಕ್ ವರ್ತೂರ್ ಮತ್ತು ತುಕಾಲಿ. ಓಕೆ, ಒಳ್ಳೆ ಫ್ರೆಂಡ್ಸ್ ಆದರು ನಿಮಗೆ. ಹಾಂ, ಖಂಡಿತ. ಓಕೆ, ಇನ್ನು ನೆಕ್ಸ್ಟ್, ಈಗ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಆಚೆ ಬಂದಮೇಲೂ ಏನಾದರೂ ಡಿಫ್ರೆನ್ಸ್ ನಿಮಗೆ ಕಾಣಿಸಿದ್ಯಾ? ಅಂದರೆ ಏನು ಚೇಂಜಸ್ ನಿಮಗೆ ನೀವೇನಾದರೂ ಮಾಡ್ಕೊಂಡಿದ್ದೀರಾ? ಬಿಗ್ ಬಾಸ್ ಏನು ಹೇಳಿ? ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಆ ಲೈಫ್ ಜರ್ನಿಯಿಂದ ಆಚೆ ಬಂದಿದ್ದೀರಿ ಇವಾಗ, ಸೊ ಅಲ್ಲಿಂದ ಕಲ್ತ್ಕೊಂಡು ಬಂದು ನನ್ನ ಲೈಫಲ್ಲಿ ಈಗ ಚೇಂಜ್ ಆಗಿದೆ ಅಂತ ಏನಾದರೂ ಒಂದು ಕ್ಯಾರೆಕ್ಟರ್ಗೆ? 100% ನನಗೆ ಟೈಮ್, ಇಲ್ಲೂ ಟೈಮ್ ಲೇಟ್ ಆಗಿದೆ ಆದರೂ ಟೈಮ್ ಬಗ್ಗೆ ತುಂಬಾ ನಾನು ವ್ಯಾಲ್ಯೂ ಕೊಡ್ತಾ ಇದ್ದೀನಿ, ಟು ಬಿ ವೆರಿ ಹಾನೆಸ್ಟ್. ಅದು ಟೈಮ್ಗೆ ತುಂಬಾ ವ್ಯಾಲ್ಯೂ ಕೊಡಬೇಕು ಲೈಫಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ನಾನು ಟು ಬಿ ಹಾನೆಸ್ಟ್ ಎಲ್ಲೋ ಒಂದು ಕಡೆ ಅಷ್ಟೊಂದು ಐ ಥಿಂಕ್ ವ್ಯಾಲ್ಯೂ ಮಾಡ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಒಂದೊಂದು 5 ಮಿನಿಟ್ಸೋ 10 ಮಿನಿಟ್ಸೋ ಟೈಮ್ ಬಗ್ಗೆ ತುಂಬ ವ್ಯಾಲ್ಯೂ ಇದೆ. ಫುಡ್ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ, ನಮಗೆ ಸಿಗೋವಂಥ ಫುಡ್ಗೆ ಯಾವ ಥರ ಆ್ಯಕ್ಚುಯಲ್ ವ್ಯಾಲ್ಯೂ ಏನಿದೆ ಅಂತ
ಕ್ವಾಂಟಿಟಿ ತಿನ್ನುವಂತ ಕ್ವಾಂಟಿಟಿ ಬಗ್ಗೆ, ಅದು ಎಗೇನ್ ಫುಡ್ ಅಂತ ಬಂದಾಗ ಎಲ್ಲರೂ ಗೊತ್ತಾಗತ್ತೆ, ದುಡ್ಡು ಇಲ್ಲ ಅಂದ್ರೆ ಫುಡ್ ಬಗ್ಗೆ ವ್ಯಾಲ್ಯೂ ಗೊತ್ತೇ ಆಗುತ್ತೆ. ಬಟ್ ಕ್ವಾಂಟಿಟಿ ಯಾಕೆ ವೇಸ್ಟ್ ಮಾಡಬಾರ್ದು ಸ್ವಲ್ಪನು ಫುಡ್ ಮನೆಯಲ್ಲಿ ನಾವು ತಿನ್ಬೇಕಂತ? ಕೆಲವೊಮ್ಮೆ ಗೊತ್ತಾಗಲ್ಲ, ಸುಮ್ಮನೆ ಹೋಗ್ಬಿಟ್ಟು ಹಾಕ್ಬಿಡ್ತೀವಿ, ಅಥವಾ ಎಲ್ಲೋ ಫಂಕ್ಷನ್ಗೆ ಹೋಗ್ಬಿಟ್ಟು ಒಂದು ಏನೋ ಫಂಕ್ಷನ್ ಇರುತ್ತೆ ಹಸಿವು ಆಗತ್ತೆ ಅಂತ ಇಷ್ಟ ಆಗ್ತೀವಿ, ಮತ್ತು ಅದನ್ನು ಹಾಫ್ ಪ್ಲೇಟ್ ಹಂಗೆ ಹೋಗ್ಬಿಡತ್ತೆ. ಸೊ ಅಲ್ಲಿ ನಮಗೆ ಒಂದೊಂದು ತುತ್ತು ಕೂಡ ಎಷ್ಟು ಇಂಪಾರ್ಟೆಂಟ್ ಎವ್ರಿ ಮೊಮೆಂಟಲ್ಲಿ ನಮಗೆ ಅನಿಸಿದ್ದುಂಟು.